అతని ఎస్కాం ఎదురు బీజేపీ అభ్యర్థి మహేష్ కుమటళ్ళి హైడ్రామా. అతని ఎస్కాం ఎదురు రైతరొందిగే బీజేపీ అభ్యర్థి మహేష్ కుమటళ్ళి ప్రతిభటనే నడిసిన ఘటనే నడిదే. ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ವಿದ್ಯುತ್ ಸ್ಥಗಿತಗೊಳಿಸಲಾಗ್ತಿದ್ದು ಇದರಿಂದಾಗಿ ರೈತರ ಬೆಳೆಗೆ ನೀರುಣಿಸಲು ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಪೂರೈಕೆಯಲ್ಲಿ ತೊಂದರೆ ಉಂಟಾಗ್ತಿರುವ ಹಿನ್ನೆಲೆಯಲ್ಲಿ ರೈತರೊಂದಿಗೆ ಎಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗ್ತಿದ್ದು ವಿದ್ಯುತ್ ಸಮಸ್ಯೆ ಪರಿಹರಿಸುವವರೆಗೆ ಪ್ರತಿಭಟನೆ ನಿಲ್ಲದು ಎಂದರು. ಗ್ರಾಮಗಳಿಗೆ ಕರೆಂಟ್ ಅನ್ನು ಕೊಡ್ತಾ ಇಲ್ಲ ಅನ್ನುವಂತದ್ದು ಕಾರಣ ಕೇಳಿದ್ರೆ ಹಳ್ಳಿ ಒಳಗೆ ನೀರು ಕಡಿಮೆ ಐತಿ, ಅದಕ್ಕೆ ನಾವು ಕರೆಂಟ್ ಒಂದು ಕಾರಣವನ್ನ ಹೇಳ್ತಾ ಇದ್ದಾರೆ. ಇವತ್ತಲ್ಲಿ ದನಕರುಗಳಿಗೆ ನೀರಿಲ್ಲ, ರಾತ್ರಿ ಹೋದಾಗ ಈಗ ಎಕ್ಸಾಮ್ ಚಾಲು ಇದ್ದಾಗ ಸಹಿತ ಒಂದೊಂದು ದಿನ ಒಮ್ಮೆ ಬರ್ತಾ ಬರಂಗಿಲ್ಲ. ಇಂಥ ಒಂದು ಸಮಸ್ಯೆ ಒಳಗೆ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಎಲ್ಲ ರೈತರು ಕೂಡ್ಕೊಂಡು ಇವತ್ತು ಕೆಬಿಯಲ್ಲಿ ಬಂದು ಇದು ಒಂಥರ ಧರಣಿನ ಅಂತ ತಿಳಿದು ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ವಿಚಾರಗಳನ್ನು ಅವ್ರಿಗೆ ಸ್ಪಷ್ಟಪಡಿಸಿದ್ದೀವಿ. ಹಳ್ಳಿ ಒಳಗೆ ನೀರೈತಿ, ಕರೆಂಟ್ ಹೆಚ್ಚು ಕೊಡ್ರಿ, ಅದು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿದ್ದೀವಿ. ಅದನ್ನೇನೋ ವಿಚಾರ ಮಾಡ್ತದೆ ಅಂತೇಳಿ ಹೋಗಿದ್ದಾರೆ. ಇದ್ರ ಜೊತೆಗೆ ನಾವಾಗಲಿ ಅನಿಲ್ ಜಿ ಆಗಲಿ ಈಗ ಅರವಿಂದ್ ದೇಶಪಾಂಡೆ ಜಿ ಜೊತೆಗೂ ಮಾತಾಡಿದ್ದೀವಿ. ಅವರು ಕೂಡ ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರಿಗೆ ಮಾತನಾಡಿ ಫಡ್ನೀಸ್ ಅನ್ನೋರಿಗೆ ಮಾತನಾಡಿ ಅದನ್ನು ನೀರು ಬಿಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ಇಚ್ಚಲ ಕರಂಜಿಯ ಸುರೇಶ್ ಅವಳ್ ಕಬ್ಜಿ ಅವರು ಕೂಡ ಬಂದಿದ್ದು, ಅವರು ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ರಮೇಶಣ್ಣ ಜಾರಕಿಹೊಳಿ ಅವರು ಕೂಡ ಯಾವುದೇ ಸಂದರ್ಭದಲ್ಲಿ ನೀರನ್ನು ತಗೊಳ್ತ ಒಂದು ವ್ಯವಸ್ಥೆ ಮಾಡ್ತೀವಂತ ತಿಳಿಸಿದ್ದಾರೆ. ನೀರು ಬರತ್ತದ, ಇವತ್ತು ನೀರು ಐತಿ, ಕರೆಂಟ್ ಚಾಲು ಆಗಬೇಕು. ಕರೆಂಟ್ ಚಾಲು ಆಗೋ ತನಕ ನಾವು ಇಲ್ಲಿಂದ ಹೇಳುವುದಿಲ್ಲ ಅನ್ನುವಂಥ ಒಂದು ಸಂಕಲ್ಪದಿಂದ ಎಲ್ಲ ರೈತರು ಇಲ್ಲಿ ಕೂತಿದ್ದೀವಿ.